ನಮಸ್ಕಾರ. ಇವಾಗ ಗರಡಿ ನೋಡ್ಕೊಂಡು ಬಂದೆ. ಯಾವ ಪೋರ್ಷನ್ ಹೇಳಬೇಕು, ಎಲ್ಲಿಂದ ಹೇಳಬೇಕು ಅನ್ನೋದೇ ನನಗೆ ಗೊತ್ತಾಗ್ತಿಲ್ಲ. ಅಷ್ಟು ಅಷ್ಟಿದೆ ಹೇಳ್ಕೊಳ್ಳೋವಂಥದ್ದು. ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ನಾನು ಹೇಳಬೇಕಾಗಿರೋದು, ತುಂಬ ದಿವಸ ಆದಮೇಲೆ ನಾನು ಪಟ್ಸರ್ದು ಸ್ಟೈಲಲ್ಲಿ ಒಂದು ಆ್ಯಕ್ಷನ್ ಸಿನಿಮಾ ನೋಡಿದೆ. ನನಗೆ ಅವರು ರೀಸೆಂಟ್ ಎಲ್ಲ ಲವ್ ಸ್ಟೋರೀಸು, ಹ್ಯೂಮರ್ ಅದೆಲ್ಲ ಮಾಡ್ಕೊಂಬಂದಿದ್ರು. ನನಗೆ ಗೊತ್ತು ಅವ್ರ ಒಳಗಡೆ ಒಂದು ಆ್ಯಕ್ಷನ್, ನಮ್ಗಳಿಗೆ ನಾವು ಕತೆ ಡಿಸ್ಕಷನ್ ಹೋದಾಗಲೇ ಅವರು ನಮ್ಮ ಪಾಯಿಂಟ್ಸ್ಗಳು ಕೊಡೋರು, ಹಿಂಗೆ ಮಾಡ್ರು ಹಿಂಗೆ ಮಾಡ್ರು ಅಂತ ಅಂದ್ಬಿಟ್ಟು. ಸೊ ಐ ನ್ಯೂ ನಮಗೆ ಅವ್ರ ಒಳಗಡೆ ಒಂದು ಆ್ಯಕ್ಷನ್ ಹೆಂಗಿದೆ ಅಂತ ನನಗೆ ಗೊತ್ತಿತ್ತು. ಸೊ ಒಂದು ಪ್ರಾಪರ್ ಆ್ಯಕ್ಷನ್ ಅಷ್ಟೇ ಅಲ್ಲ, ಸ್ಪೋರ್ಟ್ಸ್ ಆ್ಯಕ್ಷನ್ ಡ್ರಾಮಾ ಮಾಡಿರೋ ಫಿಲಮ್ ಇದು, ಭಾಳ ಖುಷಿ ಆಗ್ತಿದೆ ನನಗೆ. ಸೊ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ನನಗೆ ಆ್ಯಂಡ್ ಬ್ಯೂಟಿಫುಲ್ ಕ್ಯಾಸ್ಟೆಡ್ ಸಿನಿಮಾ ಇದು, ಅಷ್ಟು ಬ್ಯೂಟಿಫುಲ್ ಕ್ಯಾಸ್ಟಿಂಗ್ ಆಗಿದೆ ಇಡೀ ಸಿನಿಮಾನು. ಅದು ಫಸ್ಟ್ ಫ್ರೇಮ್ ಹಿಡಿದು ಲಾಸ್ಟ್ ಫ್ರೇಮ್ ತನಕನೂ ನಮ್ಗೆ ಅನಿಸ್ತಾ ಇರುತ್ತೆ. ಎಲ್ಲ ಸರ್ಪ್ರೈಸ್ ಪ್ಯಾಕೇಜು ಯಶಸ್ಸು. ಐ ಸೀನ್ ಹಿಮ್ ಫ್ರೆಂಡು, ಅವ್ರ ಫಿಲಮ್ಗಳಲ್ಲಿ ಅವ್ರ ಪರ್ಫಾರ್ಮೆನ್ಸ್ ಎಲ್ಲ, ಒಂದು ಹಿಡನ್ ಟ್ಯಾಲೆಂಟ್ ನಮ್ಗೆ ಗೊತ್ತಿತ್ತು. ಆ್ಯಂಡ್ ನಾವು ಸ್ಕೋರ್ ಮಾಡೇ ಮಾಡ್ತಾನೆ ಈ ಸಿನಿಮಾದಲ್ಲಿ ಅಂತ ನನಗೆ ಭಾಳ ಕಾನ್ಫಿಡೆನ್ಸ್ ಇತ್ತು, ಗ್ಯಾರಂಟಿ ಒಂದು ಸೆಂಚುರಿ ಹೊಡೆದೇ ಹೊಡಿತಾನೆ ಅಂತ. ಬಟ್ ಫಾರ್ ಮಿ ದ ಸರ್ಪ್ರೈಸ್ ಪ್ಯಾಕೇಜ್ ವಾಸ್ ವಿಜಯ್. ಫಸ್ಟ್ ಮ್ಯಾಚಲ್ಲಿ 100 ಹೊಡ್ದಂಗೆ ಆಯಿತು, ಇಬ್ಬರು ಈ ಕಡೆ ಒಂದು 100, ಈ ಕಡೆ ಒಂದು 100 ಬಂದಂಗೆ ಆಯಿತು. ವರ್ಲ್ಡ್ ಕಪ್ ಟೈಮಲ್ಲಿ ಈ ಥರದ ನೋಡೋದು ಅವಕಾಶ ಸಿಕ್ತು. ಆ್ಯಂಡ್ ಆ್ಯಕ್ಷನ್ ಫಿಲಮ್ ನಾವು ಮಾತಾಡ್ತೀವಿ. ಒನ್ ಮೋರ್ ಸರ್ಪ್ರೈಸ್ ವಾಸ್ ಸೋನಲ್ ಅವರು. ನಾನು ಶರಣ್ ಮಾತಾಡ್ಬೇಕು ನೋಡ್ಬೇಕಾದ್ರೆ ಹೇಳಿದ್ವಿ, ಹೀರೋಯಿನ್ ಇಷ್ಟು ಪರ್ಫಾರ್ಮೆನ್ಸ್ ಜಾಗಗಳು, ಹೀರೋಯಿನ್ ಇಷ್ಟು ಸೀನ್ಗಳು ಬರೀಬೇಕು ಅಂತಂದರೆ ನಿಜವಾಗ್ಲೂ ಆ್ಯಕ್ಷನ್ ಸಿನಿಮಾಗಳಲ್ಲಿ ಭಾಳ ಕಷ್ಟ. ಸೊ ದಟ್ ಈಸ್ ದಿ ಗ್ರೇಟ್ನೆಸ್ ಆಫ್ ಭಟ್ ಸರ್. ಹೆಂಗೆ ನಾವು ಇಷ್ಟು ಒಬ್ಬಿಬ್ಬರು ಹೀರೋಗಳು ಇಟ್ಕೊಂಡು, ಆ ಥರ ದೊಡ್ಡ ದೊಡ್ಡ ಆ್ಯಕ್ಟ್ರ್ಗಳನ್ನ ಇಟ್ಕೊಂಡಿದ್ರು ಕೂಡ ಹೆಂಗೆ ಬ್ಯೂಟಿಫುಲ್ಲಾಗಿ ಒಂದು ಹೀರೋಯಿನ್ನೂ ಒಳಗೆ ಕತೆ ಒಳಗಡೆ ತೊಗೊಂಬರ್ಬೋದು, ಹೆಂಗೆ ಅವ್ರನ್ನ ಪರ್ಫಾರ್ಮೆನ್ಸ್ ಒಳಗಡೆ ತೊಗೊಂಬರ್ಬೋದು ಅನ್ನೋ, ಐ ಥಿಂಕ್ ಹಿ ಇಸ್ ಡನ್ ಗ್ರೇಟ್ ಇನ್ ದಿಸ್. ಅದು ಭಾಳ ಖುಷಿ ಆಯಿತು. ಆ್ಯಂಡ್ ಇದೆಲ್ಲ ನನಗೆ ಓಕೆ. ನನಗೆ ನಾನು ಬೇಸಿಕಲಿ ನಾನು ಯಾವಾಗಲೂ ಬಿ ಸಿ ಪಟೇಲ್ ಸರ್ ಫಿಲಮ್ಸ್ ನನಗೆ ಇವಾಗಲೂ ಅವರು ನಾನು ಕಾಲೇಜ್ ಟೈಮಲ್ಲಿ ನೋಡಿದ್ದು ಅದೆಲ್ಲ ಒಂದು ಕ್ರೇಜ್ ಹಾಗೇ ಇತ್ತು. ಮತ್ತೆ ಬ್ಯಾಕ್ ನನಗೆ ಅವ್ರು ಕರೆಕ್ಟ್ ಇವಾಗ ಈ ಥರದ ಒಂದು ಪಾತ್ರ ಬೇಕಿತ್ತು, ಒಂದು ಅದ್ಭುತವಾಗಿ ಫುಲ್ ಆಫ್ ಮಾಡಿದ್ದಾರೆ. ಅವ್ರಲ್ಲಿ ಬರೋ ಚಿಕ್ಕ ಚಿಕ್ಕ ಆ್ಯಕ್ಷನ್ನು, ಅವ್ರದ್ದೊಂದು ಎಮೋಷನ್ಸು, ಸೊ ಅದ್ಭುತವಾಗಿದೆ. ಆ್ಯಂಡ್ ಇಡೀ 2.5 ಗಂಟೆ ಸಿನಿಮಾದಲ್ಲಿ 2 ಗಂಟೆ ಸಿನಿಮಾ ಒಂದು ಕಡೆ, ಲಾಸ್ಟ್ 20 ನಿಮಿಷ ಪ್ಯೂರ್ ಗೂಸ್ ಬಂಪ್ ಸಿನಿಮಾ ಇದು. ದರ್ಶನ್ ಸರ್ ಎಂಟ್ರಿ ಇರ್ಬೋದು, ಆ ಬರೋ ಜಾಗ ನನಗೆ ವಾಪಸ್ ನನ್ನ ಚೌಕ ನಾನು ನೋಡಿದಾಗ ಒಂದು ಎಕ್ಸೈಟ್ಮೆಂಟ್ ಹೆಂಗಿತ್ತು ನನಗೆ ಹಂಗೆ ಅನಿಸ್ತು. ಇದು ಅವರು ಆ ಥರ ಅಲ್ಲಿನೂ ಅಷ್ಟೇ ಒಂದು ಚೌಕ ಮಾಡ್ಬೇಕಾದ್ರೆ ಒಂದು ದೇವ್ರ ಥರ ಎಂಟ್ರಿ ಅದು, ಆ ಕ್ಯಾರೆಕ್ಟ್ರು ಹೀರೋನ ಹೆಂಗೆ ಪ್ರೊಜೆಕ್ಟ್ ಮಾಡೋಕ್ಕೆ ಬರ್ತಾರೆ ಅಂತ. ಇಲ್ಲೂ ಅಷ್ಟೇ ಆ ಎಂಟ್ರಿ, ಆ ಕತೆ 2 ಅವರ್ ನೋಡೋದಕ್ಕೂ ಅವ್ರು ಬರೋ ಎಂಟ್ರಿಗೂ ಇಡೀ ಸಿನಿಮಾ ಇದ್ದಾರೆ ಅವರು ಅಂತ ಅನ್ಸೋ ಥರ ಆಗ್ಬಿಡುತ್ತೆ ಈ ಸಿನಿಮಾದಲ್ಲಿ. ಸೊ ಐ ಥಿಂಕ್ ಇಷ್ಟು ಅದ್ಭುತವಾದ ಒಂದು ಸಿನಿಮಾ ಕೊಟ್ಟಿದ್ದಕ್ಕೆ ಬಿ ಸಿ ಪಾಟೀಲ್ ಸರ್ ಅವರು ಮಗಳಿಗೆ ನಾನು ಕಂಗ್ರಾಚುಲೇಟ್ ಹೇಳ್ತೀನಿ. ಟೇಸ್ಟ್ ದೇ ನೀಡ್ ಟೇಸ್ಟ್ ಟು ಪ್ರೊಡ್ಯೂಸ್ ಫಿಲಮ್ಸ್ ಲೈಕ್ ದಿಸ್. ಸೊ ಅವ್ರ ಪ್ರೊಡಕ್ಷನಿಂದ ಇನ್ನೂ ಹಲವಾರು ಸಿನಿಮಾಗಳು ಈ ಥರ ಬರಲಿ, ಆ್ಯಂಡ್ ಇನ್ನೂ ಒಳ್ಳೊಳ್ಳೆ ಟ್ಯಾಲೆಂಟ್ಸ್ಗಳನ್ನ ಅವರು ಇಂಟ್ರೊಡ್ಯೂಸ್ ಮಾಡಲಿ ಅಂತ ನಾನು ಆಸೆ ಪಡ್ತೀನಿ. ಒನ್ಸ್ ಅಗೇನ್ ಒಳ್ಳೆ ಕಂಗ್ರಾಚುಲೇಷನ್ ಆ್ಯಂಡ್ ಜೈ ಕರಡಿ.